ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಯೋಜನೆ ಅಡಿಯಲ್ಲಿ 27 ಮಂದಿ ಮಹಿಳೆಯರಿಗೆ ಅವರಿಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇಲ್ಲಿ ವಾಹನ ಚಾಲಕರು 4 ದ್ವಿಚಕ್ರ ವಾಹನದಲ್ಲಿ ಯಾರ್ಯಾರು ಡ್ರೈವರ್ಗಳಾಗಿ ಕೆಲಸ ಮಾಡ್ತಾಯಿದ್ರೋ ಅವರೆಲ್ಲರಿಗೂ ಡಿ ಎಲ್ ವಿತರಣೆ ಮಾಡೋಂಥ ಕೆಲಸ, ಜೊತೆಲಿ ನಮ್ಮ ಮಹಿಳೆಯರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಸಾಕಷ್ಟು ಮಹಿಳೆಯರಿಗೆ ವಾಹನ ಚಾಲಕರಿಗೆ ಒಂದು ರೀತಿ ಅವರಿಗೆ ತರಬೇತಿಯನ್ನು ಪಡ್ಕೊಂಡು ಏನು ರೂರಲ್ ಸೆಲ್ಫ್ ಹೆಲ್ಮೆಂಟ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಮೂಲಕ ಅವ್ರಿಗೇನು ತರಬೇತಿಯನ್ನು ಪಡ್ಕೊಂಡಿದ್ರು ಅವ್ರಿಗೆ ಸೆಲ್ಫ್ಲೆಸ್ ಗ್ರೂಪ್ಗೆ ಅನುಕೂಲ ಆಗಬೇಕು, ಸ್ವಸಹಾಯ ಗುಂಪುಗಳಿಗೆ ಅನುಕೂಲ ಆಗಬೇಕಂದೇಳಿ ಇವತ್ತು 34 ಸ್ವಸಹಾಯ ಗುಂಪುಗಳು ಅವರೆಲ್ಲರಿಗೂ 1,00,000 ರೂಪಾಯಿ ಹಣವನ್ನು ಸರ್ಕಾರದ ವತಿಯಿಂದ ಮಂಜೂರಾತಿ ಮಾಡೋಂಥ ಕೆಲಸ ಮಾಡಿದ್ರಿ. ಇದು ನಮ್ಮ ಮುಖ್ಯಮಂತ್ರಿಗಳಂಥ ಬಸವರಾಜ ಬೊಮ್ಮಾಯಿಯವರು ಘೋಷಣೆ ಮಾಡಿದಂಥ ಆಯೋಗದಲ್ಲಿ ಘೋಷಣೆ ಮಾಡಿದಂಥ ಈ ಅನುದಾನವನ್ನು ಸ್ವಸಹಾಯ ಗುಂಪುಗಳಿಗೆ ಕೊಡೋಂಥ ಕೆಲಸ ಮಾಡಿದ್ವಿ. ಇವತ್ತು 1,00,000 ರೂಪಾಯಿ ಏನು ಅನುದಾನ ತೊಗೊಂಡ್ರೆ ಅವ್ರು ಯಾರಿಗೂ ತಿರುಗಿ ಮಾಡಿ ಕಟ್ಟೋದು ಬೇಕಾಗಿಲ್ಲ. ಅವರು ಸಂಪೂರ್ಣವಾಗಿ ಅಲ್ಲಿ ಸ್ವಸಹಾಯ ಗುಂಪುಗಳು ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು, ಅವ್ರ ಮಕ್ಕಳನ್ನ ಅವ್ರು ಜೋಪಾನ ಮಾಡ್ಕೋಬೇಕು, ಸಣ್ಣ ಸಣ್ಣ ಉದ್ಯಮಗಳು ಮಾಡ್ಕೋಬೇಕು ಅನ್ನೋಂಥ ಕಾರಣದಿಂದ ಸರ್ಕಾರದ ವತಿಯಿಂದ ಈ ಸಹಾಯಧನವನ್ನು ಕೂಡ ಎಲ್ಲ ಸ್ವಸಹಾಯ ಗುಂಪುಗಳಿಗೆ ಮಾಡುವಂಥ ಕೆಲಸ ಕೊಡೋದು. ಒಂದೊಂದು ಸ್ವಸಹಾಯ ಗುಂಪುಗಳು 10 ವರ್ಷಕ್ಕಿಂತ ಜಾಸ್ತಿ ಸೇವೆಯನ್ನು ಸಲ್ಲಿಸಿದಂಥ ಸ್ವಸಹಾಯ ಗುಂಪುಗಳನ್ನು ಗುರುತಿಸಿ ಇವತ್ತು ನಮ್ಮ ಸಿ ಒದಂಥ ಲಿಂಗಮೂರ್ತಿಯವರು, ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಡೈರೆಕ್ಟರ್ ಆದಂಥ ವಿಜಯ್ ಕುಮಾರ್ ಅವರು, ನಮ್ಮೆಲ್ಲ ಅಧಿಕಾರಿಗಳು ಸಿಬ್ಬಂದಿ ಎಲ್ಲರೂ ಒಟ್ಟಾರೆಯಾಗಿ ಟೀಮ್ ವರ್ಕ್ ಆಗಿ ಒಳ್ಳೆ ಕೆಲಸ ಮಾಡಿ ಜನರಿಗೆ ಈ ಕಾರ್ಯಕ್ರಮ ಸಮರ್ಪಣೆಯನ್ನು ಮಾಡಿದ್ವಿ. ದೇಶದ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಯವರು ಮಹಿಳಾ ಸುರಕ್ಷಿತ ಸಲುವಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿರೋ ಕಾರಣ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಾರೆ ಸೇರಿಕೊಂಡು ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ಮಹಿಳೆಯರಿಗೆ ಸ್ವಸಹಾಯ ಗುಂಪುಗಳಿಗೆ ಈ ರೀತಿ 1,00,000 ರೂಪಾಯಿ ಸಹಾಯಧನವನ್ನು ಕೊಡೋದ್ರ ಮೂಲಕ ಇಡೀ ರಾಜ್ಯದಲ್ಲಿದ್ದಂಥ ಹೆಣ್ಣುಮಕ್ಕಳು ಅವ್ರ ಕಾಲ ಮೇಲೆ ಒಂದು ಸ್ವಂತ ಶಕ್ತಿಯಿಂದ ನಿಲ್ಲುವಂಥ ಕೆಲಸ ಸರ್ಕಾರ ಮಾಡಿದೆ. ನನ್ನ ಹೆಸರು ವಿ ಪುಷ್ಪಾವತಿ ಅಂತ. ನಮಗೆ ಈ ಥರ ಸ್ಕೀಮ್ ಇದೆ ಅಂತ ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ಮತ್ತು ಸ್ತ್ರೀಶಕ್ತಿ ಇದು ಒಕ್ಕೂಟದ ಕಡೆಯಿಂದ ಗೊತ್ತಾಯಿತು. ಹಾಗಾಗಿ ನಾವು 1 ತಿಂಗಳಲ್ಲಿ ಟ್ರೈನಿಂಗ್ ಎಲ್ಲ ಮುಗಿಸಿದ್ವಿ. ಯಾವುದೇ ರೀತಿ ಮುಜುಗರ ಅನಿಸಿತ್ತು, ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಸ್ವಲ್ಪ ಜನ ನೋಡಿ ನಗ್ತಾಯಿದ್ರೆ ಹೆಣ್ಮಕ್ಳೆಲ್ಲ ಗಾಡಿ ಓಡಿಸ್ತಾರಂತ, ಅವಾಗೆಲ್ಲ ಒಂಥರ ಅನಿಸ್ತಿತ್ತು. ಆಮೇಲೆ ಇಲ್ಲ ಪರವಾಗಿಲ್ಲ, ಇವಾಗೆಲ್ಲ ಮಾಡ್ತಾಯಿದ್ವಿ. ಹಾಗಾಗಿ ಎಲ್ಲರಿಗೂ ಈ ಥರ ಗೌರ್ಮೆಂಟ್ ಈ ಥರ ಬಂದಿದ್ದಕ್ಕೆ ನಮ್ಮ ಕೆ ಆರ್ ನಂದಿನಿ ಮೇಡಮ್ನ ನಾವು ಈ ಸಮಯದಾಗ ಭಾಳ ನೆನಪು ಮಾಡ್ಕೊಳಕ್ಕೆ ಇಷ್ಟಪಡ್ತೀವಿ. ಅವರೇ ನಮಗೆ ಫಸ್ಟ್ನೇ ಬ್ಯಾಚ್ ಕರೆದು ನಿಮಗೆಲ್ಲ ಧೈರ್ಯ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಅವರೇ ಉದ್ಘಾಟನೆ ಮಾಡಿದ್ದು. ಧೈರ್ಯವಾಗಿ ಮಾಡಿರಿ, ನಾವೆಲ್ಲ ಇದ್ದೀವಿ ಅಂತ ಹೇಳಿದರು. ಈ ಸಮಯದಲ್ಲಿ ಅವ್ರನ್ನ ನೆನೆಸ್ಕೊಂಡು ನನ್ನ ಮಾತು ಇಷ್ಟು ಹೇಳಿ ಮುಗಿಸ್ತೀನಿ. ಹೆಮ್ಮೆ ಅನಿಸುತ್ತೆ ಸರ್, ಹೆಮ್ಮೆ ಅನಿಸುತ್ತೆ. ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಏನು ಭೇದ ಭಾವ ಇಲ್ಲ. ಕೆಲವ್ರು ಹಂಗೆಲ್ಲ ಅನ್ಕೊಂತಾರೆ, ಆದರೆ ಪರವಾಗಿಲ್ಲ, ಇವಾಗ ಎಲ್ಲ ಕಡೆಯಿಂದ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಗಂಡು ಮಕ್ಕಳು ಅಂತ ಏನು ಇಲ್ಲ, ನಮ್ಮೂರಲ್ಲಿ ಕೂಡ ಪಿ ಡಿ ಓ ಸರ್ ಆಗಿರ್ಬೋದು, ನಮ್ಮ ಅಧ್ಯಕ್ಷರಾಗಿರ್ಬೋದು, ಒಕ್ಕೂಟದಾರಾಗಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಿ ಎದುರುಬೇಡಮ್ಮ ಮಾಡು ಅಂತಂದು ನಮಗೆ ಒಂದು ಧೈರ್ಯ ಕೊಟ್ಟಿದ್ದಾರೆ. ಹಂಗಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ತಾಯಂದಿರಲ್ಲಿ ಕೇಳ್ಕೊಳೋದು ಒಂದೇ, ಹಸಿ ಕಸ ಒಣ ಕಸ ಬೇರೆ ಬೇರೆ ಕೊಡಿ, ದಯ ಮಾಡಿ ಬೇರೆ ಬೇರೆ ಕೊಡಿ. ಗ್ರಾಮೀಣ ಭಾಗದಾಗ ಹೆಣ್ಮಕ್ಳಿಗೂ ನಾ ಯಾವ ಥರದಾದರೂ ಡ್ರೈವಿಂಗ್ ಆಗಲಿ ಇನ್ನೊಂದೇನೇ ಕೆಲಸ ಆಗಲಿ ಹೆಣ್ಮಕ್ಳು ಮಾಡ್ಬೋದು ಅಂತೇಳಿ ತೋರಿಸ್ಬೇಕಂತಲೇ ಅಂದ್ಕೊಂಡಿದ್ದೆ ಸರ್, ತೋರಿಸಿದ್ದೀನಿ. ಸರ್ಕಾರ NRLM ಕಡೆಯಿಂದ ನಮಗೆ ಈ ಕೆಲಸ ಕೊಟ್ಟಿದ್ದು ಸರ್. ಗೌರ್ಮೆಂಟ್ ಈ ಥರ ಹೆಣ್ಮಕ್ಳಿಗೆ ಒಳ್ಳೆ ಉದ್ದೇಶ ಇಟ್ಕೊಂಡು ಕೆಲಸ ಕೊಟ್ಟಿದ್ದು ನಮಗೆ ತುಂಬ ಖುಷಿ ಆಯಿತು. ನಮ್ಮಂಥವ್ರು ಇನ್ನೂ 100 ಮಂದಿ ಈ ಥರ ಕೆಲಸ ಮಾಡಲಿ, ಮುಂದೆಗೂ ಈ ಥರದ್ದು ಯೋಜನೆಗಳು ಬಿಟ್ಟರೆ ಹೆಣ್ಮಕ್ಳಿಗೆ ಭಾಳ ಉಪಕಾರ ಆಗುತ್ತೆ ಅಂತ ಅನ್ಕೊಂತೀನಿ ಸರ್. ನೀಲಮ್ಮ ಕೊರಲುಗುಂಟೆ. ಶ್ರೀ ಶಕ್ತಿ ಪಾರ್ವತಿ ಗುಂಪು 100,000 ರೂಪಾಯಿ ಕೊಟ್ಟಾರ. 15 ಮಂದಿ ಅದೀವಿ. ಏನ್ ಮಾಡ್ತೀರಮ್ಮ ದುಡ್ಡು ತಗೊಂಡ? ದುಡ್ಡು ತಗೊಂಡು ಮಕ್ಳಿಗೆ ಓದಿಸ್ತೀವಿ, ಏನೊಂದು ಮಿಷಿನ್ ವಾಲೆ ಹಂಗಿದ್ರೆ ತಂದು ಕೊಡ್ತೀವಿ, ಏನೋ ಒಂದು ಮಾಡಿಸ್ತೀವಪ್ಪ. ಯಾವ ಹದಿನಾರು ವರ್ಷ ಆಗತ್ತೆ ರೀ. 16 ವರ್ಷ. ಹ್ಞೂ. ಕಷ್ಟಪಡಿ ಕಷ್ಟಪಡ.
ಲೋನ್ ಇವಾಗ ಬಂದಿರೋದು ಇದು ಕೊಟ್ಟಿರೋದು ಅಂದ್ರೆ ಇವಾಗೆ ನಮಗೆ ಇದಕ್ಕೂ ಮುಂಚೆ ಕೊಟ್ಟಿಲ್ಲ ಯಾವುದು ಬಂದಿಲ್ಲ ನಮಗೆ 16 ವರ್ಷ ಮಾಡಿವಿ ಅಂದ್ರೆ ಕೂಡ 1 ರೂಪಾಯಿ ಕೂಡ ಬಂದಿಲ್ಲ ನಮಗೆ ಥ್ಯಾಂಕ್ಸ್ ಒಳ್ಳೇದು ಮಾಡಿಯಪ್ಪ ಅಂತ ಹೇಳ್ತವಪ್ಪ ಸಹಾಯ ಮಾಡ ಇದು ಬೇಸ್ ಮಾಡಣ ಯಾಕಂದ್ರೆ ಅಲ್ಲಿ ಹಾಕಿ ಇಲ್ಲಿ ಹಾಕಿ ಅವನ ಹಿಡ್ ತಿಂದು ಇವನ್ ಹಿಡ್ ತಿಂದು ಅವನ ಕೈಯಲ್ಲಿಂದ ಇವನ್ ಕೈಯಲ್ಲಿಂದ ಅಂಬರ್ಕಿನ ಚೆಕ್ ಬೇಸ್ ಕೊಟ್ಟಾನ ಅದೇ ಸಂತೋಷ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ